ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫೋನ್ಪೇನಿಂದ ಟ್ರೈನ್ ಟಿಕೆಟ್ನ ಬುಕ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಫೋನ್ಪೇ ಅಪ್ಲಿಕೇಶನ್ನ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಹೀಗೆ ಕೆಳಗಡೆ ಸ್ಲೈಡ್ ಮಾಡಿ. ಈ ಥರ ಸ್ಲೈಡ್ ಮಾಡಿದರೆ ಇಲ್ಲಿ ಟ್ರೈನ್ಸ್ ಅಂತ ಬರುತ್ತೆ. ಟ್ರೈನ್ಸ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಯಾವ ಊರಿಂದ ಹೋಗ್ತಾ ಇದ್ದೀವಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು ಯಾವ ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಎಂಟರ್ ಮಾಡಬೇಕು. ನಾನು ಇದನ್ನ ಕ್ಲಿಕ್ ಮಾಡಿ ಯಾದಗಿರಿ ಅಂತೇಳಿ ಬರೀತೀನಿ. ಈ ಥರ ಯಾದಗಿರಿ ಅಂತೇಳಿ ಬರೆದ್ರೆ ಇಲ್ಲಿ ಬರುತ್ತೆ. ಇದನ್ನ ಕ್ಲಿಕ್ ಮಾಡ್ತೀನಿ. ಈಗ ಒರಿಜಿನ್ ಸ್ಟೇಷನ್ ಆಯಿತು. ಡೆಸ್ಟಿನೇಷನ್ ಬರಬೇಕು ಅಂತಂದರೆ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಸೋಲಾಪುರ್ನ ಅಂತೇಳಿ ಬರೀತೀನಿ. ಸೋಲಾಪುರ್ ಜಂಕ್ಷನ್ ಅಂತೇಳಿ ಇಲ್ಲಿ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ಯಾದಗಿರಿ ಮತ್ತು ಸೋಲಾಪುರ ಇಲ್ಲಿ ಸೆಲೆಕ್ಟ್ ಆಯಿತು. ಅದಾದಮೇಲೆ ಇಲ್ಲಿ ಡೇಟ್ ಯಾವ ಡೇಟಿಗೆ ನಾವು ಹೋಗಬೇಕು ಅಂದ್ಕೊಂಡಿದ್ದೀವೋ ಆ ಡೇಟ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ 15 ಏಪ್ರಿಲ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಕ್ಲಾಸ್ ಅಂತಿದೆ, ಇಲ್ಲಿ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೋಣ. ಇಲ್ಲಿ ಯಾವ ಕ್ಲಾಸ್ ಬೇಕು, ಸ್ಲೀಪರ್ ಕ್ಲಾಸ್ ಬೇಕು, ಎಸಿ ಕ್ಲಾಸ್ ಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಸೆಕೆಂಡ್ ಸೆಟ್ಟಿಂಗ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸರ್ಚ್ ಟ್ರೈನ್ಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಟ್ರೈನ್ಸ್ ಯಾವ್ಯಾವಿದೆ ಎಲ್ಲನೂ ಇಲ್ಲಿ ಬರುತ್ತೆ. ಸೋಲಾಪುರಿಂದ ಯಾದಗಿರಿಯಿಂದ ಸೋಲಾಪುರ್ಗೆ ಯಾವ ಟ್ರೈನ್ಸ್ ಇದೆ ಇಲ್ಲೆಲ್ಲನೂ ಬರುತ್ತೆ. ನಾವು ಯಾವ ಟ್ರೈನ್ಗೆ ಹೋಗ್ಬೇಕಂತಿರೋ ಆ ಟ್ರೈನ್ನ ಆ ಟೈಮಿಂಗ್ ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾನು ಈ ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಚೆಕ್ 6 ಡೇಸ್ ಅವೈಲೇಬಿಲಿಟಿ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ 15th ಏಪ್ರಿಲ್ಗೆ 35 ಸೀಟ್ಸ್ ಇದೆ, ಮತ್ತು 16th ನಾಟ್ ಅವೈಲೇಬಲ್ ಅಂತಿದೆ. ನಮಗೆ 15th ಬೇಕಾಗಿದೆ, ಹಂಗಾಗಿ 105 ರುಪೀಸ್ ಇದೆ ಅದಕ್ಕೆ. ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಟ್ರೈನ್ ನಂಬರ್ ಟ್ರೈನ್ ಹೆಸರು ಬರುತ್ತೆ. ಇಲ್ಲಿ ISETC ಯೂಸರ್ ಐ ಡಿ ಬೇಕಾಗುತ್ತೆ ಇದಕ್ಕೆ. ಇದರಲ್ಲಿಲ್ಲ ಅಂದರೆ ನೀವು ಮಾಡೋಕ್ಕಾಗಲ್ಲ. ನಂದು ISETC ಯೂಸರ್ ಐ ಡಿ ಇದೆ, ಇಲ್ಲಿ ಎಂಟರ್ ಮಾಡಿದ್ದೀನಾಗಲೇ. ಅದಾದಮೇಲೆ ಬೋರ್ಡಿಂಗ್ ಪಾಯಿಂಟ್ ಇದೆ, ಯಾವ ಊರಿಂದ ಹೋಗ್ತಾ ಇದ್ದೀವಿ ಅಂತೇಳಿ ಇಲ್ಲಿ ಬೋರ್ಡಿಂಗ್ ಪಾಯಿಂಟ್ ಇದೆ. ಯಾದಗಿರಿಯಿಂದ ಹೋಗ್ತಾ ಇದ್ದೀನಿ, ಟೈಮಿಂಗ್ ಇದೆ ಮತ್ತು ಡೇಟ್ ಇದೆ. ಅದಾದಮೇಲೆ ನೆಕ್ಸ್ಟ್ ಪ್ಯಾಸೆಂಜರ್ಸ್ನ ಇಲ್ಲಿ ಆ್ಯಡ್ ಮಾಡಬೇಕು. ಇಲ್ಲಿ ನಾನು ಪ್ಯಾಸೆಂಜರ್ಸ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಹೆಸರಾದಮೇಲೆ ಇಲ್ಲಿ ಏಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಏಜ್ ಎಂಟ್ರಿ ಮಾಡಿದಾದಮೇಲೆ ಇಲ್ಲಿ ಜೆಂಡರ್ ಇರುತ್ತೆ, ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸಿಟಿಜನ್ಶಿಪ್ ಇಂಡಿಯಾ ಅಂತ ಇರುತ್ತೆ, ಅದನ್ನು ಅದು ಡಿಫಾಲ್ಟಾಗಿ ತೊಗೊಳುತ್ತೆ. ಇಲ್ಲಿ ನೋ ಬರ್ತ್ ಪ್ರಿಫರೆನ್ಸ್ ಅಂತಿದೆ, ಇಲ್ಲಿ ನೀವು ವಿಂಡೋ ಸೈಡ್ ನೀವು ತೊಗೋಬೋದು, ಪ್ರಿಫರ್ ಮಾಡ್ಕೋಬೋದು. ಇಲ್ಲಾಂತಂದರೆ ನೋ ಬರ್ತ್ ಪ್ರಿಫರೆನ್ಸ್ ಅದು ಅಷ್ಟೇ ಬಿಡ್ಬೋದು. ಇದಾದಮೇಲೆ ಕೆಳಗಡೆ ಸೇವ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದಮೇಲೆ ಇನ್ನೂ ಜಾಸ್ತಿ ಜನ ಹೋಗ್ತಾ ಇದ್ದೀರಿ ಅಂತೇಳಿ ಇಲ್ಲಿ ಆ್ಯಡ್ ನ್ಯೂ ಮೆಂಬರ್ ಅಂತ ನ್ಯೂ ಪ್ಯಾಸೆಂಜರ್ ಇದೆ, ಅದನ್ನ ಮತ್ತೆ ಆ್ಯಡ್ ಮಾಡಬೇಕು ಯಾರು ಹೋಗ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ಎಂಟ್ರಿ ಮಾಡಿದ್ದೀನಿ, ಏಜ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡಿದಾದಮೇಲೆ ಇಲ್ಲಿ ಮೇಲ್ ಫಿಮೇಲ್ ಅಂತಿದೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಬರ್ತ್ ಪ್ರಿಫರೆನ್ಸ್ ಬೇಕಾದರೆ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಅದಾದಮೇಲೆ ಇಲ್ಲಿ ಸೇವ್ ಅಂತಿದೆ, ಕೆಳಗಡೆ ಸೇವ್ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತಿದೆ, ನೀವು ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕು. ಅದಾದಮೇಲೆ ಇಲ್ಲಿ ಇಮೇಲ್ ಐ ಡಿ ಕೇಳ್ತಾ ಇದೆ, ಇಮೇಲ್ ಐ ಡಿನೂ ಹಾಕಬೇಕಾಗುತ್ತೆ. ಇಲ್ಲಿ ಇಮೇಲ್ ಐ ಡಿ ಹಾಕಿದಾದಮೇಲೆ ಅಡ್ರೆಸ್ ಕೇಳುತ್ತೆ, ಇಲ್ಲಿ ಅಡ್ರೆಸ್ನ ಹಾಕಬೇಕು. ಇದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಪೇ ನೋ ಚಾರ್ಜಸ್ ಒನ್ ಟಿಕೆಟ್ ಈಸ್ ಕ್ಯಾನ್ಸಲ್ಡ್ ಅಂತಿದೆ. ಇದನ್ನು ನೀವು ಇಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದನ್ನು ಫಸ್ಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟ್ರಾವೆಲ್ ಇನ್ಶೂರೆನ್ಸ್ ಬೇಕಾದರೆ ಮಾಡ್ಕೋಬೋದು, ಇಲ್ಲಾಂತಂದರೆ ಇಲ್ಲ. ಇಲ್ಲಿ ಐ ಅಗ್ರಿ ಟು ಕ್ಯಾನ್ಸಲೇಷನ್ ರಿಫಂಡ್ ಪಾಲಿಸಿ ಇದನ್ನು ಅಲ್ಲಿ ಅಗ್ರಿ ಮಾಡ್ಕೋಬೇಕು. ಇಲ್ಲಿ ಇದನ್ನು ಅಗ್ರಿ ಮಾಡ್ಕೋತೀನಿ. ಇಲ್ಲಿ ಪ್ರೊಸೀಡ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟ್ರೈನ್ ನಂಬರ್ ಮತ್ತು ಟ್ರೈನ್ ಹೆಸರು ಇದೆ, ಮತ್ತು ಇಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಅದಾದಮೇಲೆ ಯಾವ ಡೇಟ್ಗೆ ಹೋಗ್ತಾ ಇದ್ದೀರಾ, ಯಾವ ದಿನ ಆಗುತ್ತೆ ಅದು ಅಂತೇಳಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಜನರಲ್ ಸೆಕೆಂಡ್ ಸೆಟ್ಟಿಂಗ್ ಅಂತಿದೆ, ಎಷ್ಟು ಪ್ಯಾಸೆಂಜರ್ ಅಂತಿದೆ, ಇದೆಲ್ಲ ನೀವು ಚೆಕ್ ಮಾಡ್ಕೋಬೇಕು. ಬೋರ್ಡಿಂಗ್ ಪಾಯಿಂಟ್ ಯಾವುದು ಅಂತೇಳಿದೆ, ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲನೂ ಇದೆ. ಅದಾದಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ ಎಷ್ಟು ದುಡ್ಡು ಆಗುತ್ತೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಫೋನ್ಪೇದಲ್ಲಿ ಬರುತ್ತೆ, ಇಲ್ಲೆಲ್ಲ ಡೀಟೇಲ್ಸ್ ಬರುತ್ತೆ.
ಇಲ್ಲಿ ನಿಮ್ಮ ಯು ಪಿ ಐ ಐ ಡಿ ಮತ್ತು ಇಲ್ಲಿ ಬ್ಯಾಂಕ್ ಎಲ್ಲನೂ ಡೀಟೇಲ್ಸ್ ಬರುತ್ತೆ. ಬಂದಾದಮೇಲೆ ಇಲ್ಲಿ ನೀವು ಪೇ ಮಾಡಬೇಕು ಅಂದ್ಕೊಂಡ್ರೆ, ನೀವು ಬುಕ್ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ಪೇ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆ, ರೈಟ್ ಮಾರ್ಕ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ 301 rupees ಇಲ್ಲಿ ಪೇಯ್ಡ್ ಆಗಿದೆ, ಈಗ ಪ್ರೊಸೆಸ್ ಆಗ್ತಾಯಿದೆ, ಪೇಮೆಂಟ್ ಸಕ್ಸಸ್ ಅಂತ ಬರ್ತಾಯಿದೆ. ಇಲ್ಲಿ ಇಲ್ಲಿ ಯೂಸರ್ ಐ ಡಿ ಇದು ಇದೆಯಲ್ಲ, ISETC ಇಲ್ಲಿ ಬರುತ್ತೆ. ಇಲ್ಲಿ ಯೂಸರ್ ಐ ಡಿ ಇದೆ, ಪಾಸ್ವರ್ಡ್ ಹಾಕ್ಬೇಕು. ಇಲ್ಲಿ ಪಾಸ್ವರ್ಡ್ ಹಾಕಿದ್ಮೇಲೆ ಇಲ್ಲಿ ಕ್ಯಾಪ್ಚ ಇರುತ್ತೆ, ಕ್ಯಾಪ್ಚನ್ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ಬುಕ್ಕಿಂಗ್ ವಿತ್ ಕನ್ಫರ್ಮ್ ಟಿಕೆಟ್ ಅಂತಿದೆ, ಈಗ ಬುಕ್ ಆಗಿದೆ. ನಮಗೆ ಮೆಸೇಜ್ ಕೂಡ ಬಂದಿದೆ ಇಲ್ಲಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಯಾವ ಕೋಚ್ ಇದೆ ಅಂತೇಳಿ ತೋರಿಸ್ತಾ ಇದೆ, ಎಷ್ಟು ಸೀಟ್ ನಂಬರ್ ಇದೆ ಅಂತೇಳಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಜರ್ನಿ, ಮತ್ತು ಎಷ್ಟು ಗಂಟೆಗೆ ಅಲ್ಲಿ ಇರುತ್ತೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ, ಮತ್ತು ಎಷ್ಟು ಅವರ್ ಜರ್ನಿ ಇದೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಮತ್ತು ಅದು ಅದಾದಮೇಲೆ ಇಲ್ಲಿ ಟಿಕೆಟ್ನ ಕ್ಯಾನ್ಸಲ್ ಮಾಡಬೇಕಂತಂದರೆ ಇಲ್ಲಿ ಕ್ಯಾನ್ಸಲ್ ಆಪ್ಷನ್ ಇದೆ, ಕ್ಯಾನ್ಸಲ್ ಮಾಡ್ಬೋದು. ಫ್ರೆಂಡ್ಸ್, ಇದು ಭಾಳ ಸಿಂಪಲ್ ಇದೆ ಟ್ರೈನ್ ಟಿಕೆಟ್ ಬುಕ್ ಮಾಡೋದು, ಭಾಳ ಅಂದರೆ ಭಾಳ ಸಿಂಪಲ್ ಇದೆ. ಫೋನ್ಪೇನಿಂದ ನೀವು ಈಸಿಯಾಗಿ ಬುಕ್ ಮಾಡ್ಬೋದು. ಅದಕ್ಕೆ ನೀವು ISETC ಯೂಸರ್ ಐ ಡಿ ಇರಬೇಕಾಗುತ್ತೆ, ಅದು ಒಂದು ನೀವು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು ಫಸ್ಟ್ನೇ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.